Good morning, everybody. ನಾನು ಗುರು ರಾಘವೇಂದ್ರ ಪ್ರಾಪರ್ಟಿಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ಸರ್ಕಾರಿ ರಸ್ತೆ. ಇದು ಸರ್ಕಾರಿ ರಸ್ತೆ, ಇದು ಗೌರ್ಮೆಂಟ್ ರೋಡ್. ಇದು ಇದು ಟೋಟಲ್ಲಿ ಬಂದು 5 ಎಕರೆ ಲ್ಯಾಂಡ್. ಇದು ನಾರ್ತ್ ಫೇಸಲ್ಲಿ ಇರುವಂತಹ ಲ್ಯಾಂಡ್. ಇದು ಈ ಲ್ಯಾಂಡಲ್ಲಿ ಒಂದು ವಿಶೇಷ ಏನಂತಂದರೆ, ಇದು ತುಂಬ ನಿರ್ಜನವಾಗಿ ಇರುವಂತಹ ಒಂದು ಪ್ರದೇಶ ಇದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಜಾಸ್ತಿ ಜನಸಂಪರ್ಕ ಈ ಭಾಗದಲ್ಲಿ ಇಲ್ಲದೆ ಇರುವಂತಹ ಒಂದು ಏರಿಯಾ ಇದು. ಯಾಕೆ ಅಂತಂದರೆ, ಇಲ್ಲಿ ಬಹುಪಾಲು ವೈಟ್ ಸ್ಟೋನ್ ಇರುವಂತಹ ಲ್ಯಾಂಡ್ ಇದು ಜಾಸ್ತಿ. ಸೊ ಇದು ಈ ವೈಟ್ ಸ್ಟೋನು ಈ ಭಾಗದಲ್ಲಿ ಬಹುಪಾಲು ಇರೋದರಿಂದ, ಸೊ ಯಾರಾದರೂ ಇಂಟ್ರೆಸ್ಟ್ ಇರೋವಂಥವ್ರು ಸೊ ಇದನ್ನು ಬೈ ಮಾಡ್ಬೋದು. ಏಕೆಂದರೆ ಇಲ್ಲಿ ಬಹುತೇಕವಾಗಿ ಬರೀ ಸ್ಟೋನೇ ಇಲ್ಲಿ ವೈಟ್ ಕಲ್ಲು. ಸೊ ಇದು ಎಮ್ ಸ್ಯಾಂಡ್ ಆಗುವಂಥದ್ದು ಅಥವಾ ಸೈಜ್ ಮಾಡುವಂಥದ್ದು ಅಥವಾ ಇಲ್ಲೇ ಕೂಡ ಒಂದು ಕ್ರಷರು ಇಡುವಂತಹ ಒಂದು ಆಪ್ಷನ್ ಸಹ ಈ ಭಾಗದಲ್ಲಿ ಇದೆ. ಏಕೆಂದರೆ ಈ ಭಾಗ ಎಲ್ಲ ಬಹುಪಾಲು ಇದೆ, ಫುಲ್ಲು ಎಲ್ಲ ಸ್ಟೋನ್ ವರ್ಕೇ ಈ ಏರಿಯಾ. ನೋಡಿ, ಎಲ್ಲ ಫುಲ್ ಸ್ಟೋನ್. ಈ 5 ಎಕರೆನಲ್ಲೂ ಕೂಡ, 5 ಎಕರೆ ಅಂತಲ್ಲ, ಈ ಭಾಗನೇ ಎಂಟೈರ್ ಏರಿಯಾ, ಈ ಎಂಟೈರ್ ಏರಿಯಾ ಬಂದು ಈ ರೀತಿ ಸ್ಟೋನ್ ಇರುವಂತಹ ಒಂದು ಭಾಗ ಇದು. ಸೊ ಇದನ್ನು ಇಷ್ಟಪಡೋವಂಥವ್ರು ಇದ್ದರೆ ಸೊ ಈ ಲ್ಯಾಂಡನ್ನು ಬೈ ಮಾಡ್ಬೋದು, ಚೆನ್ನಾಗಿದೆ. ಸೊ ಇದು ಕಮರ್ಷಿಯಲ್ ಏರಿಯಾ ಆ್ಯಂಡ್ ಆಲ್ಸೋ ಕಮರ್ಷಿಯಲ್ ಲ್ಯಾಂಡ್ ಇದು. ಸುಮಾರು ಇಲ್ಲಿ ಒಂದು 5-10 ಎಕರೆ ಪ್ರಾಪರ್ಟಿ ಸಿಗುತ್ತಿಲ್ಲಿ. ಸೊ ಈ ಸ್ಪಾಟಿಂದ ಸುತ್ತಮುತ್ತ 2-3 ಕಿಲೋಮೀಟ್ರ್ ತನಕ ಯಾವುದೇ ಊರುಗಳು ಬರೋಲ್ಲ. ಆ ಒಂದು ಹಂತರದಲ್ಲಿ ಈ ಒಂದು ಪ್ರಾಪರ್ಟಿ ಮಾರಾಟಕ್ಕಿದೆ. ನೋಡಿ, ಬೇಕು ಅಂದರೆ ಮೇಲ್ಭಾಗ ವ್ಯವಸಾಯ ಮಾಡ್ಬೋದು. ಮಣ್ಣು ಚೆನ್ನಾಗಿದೆ. ಏನು ಜಸ್ಟ್ ಒಂದು 2 ಅಡಿ ತೆಗೆದ್ರೆ ಇದಕ್ಕೆಲ್ಲ ಆರಂಭ ಆಗುತ್ತೆ ಇಲ್ಲಿ. ಏಕೆಂದರೆ ಆಲ್ರೆಡಿ ಈಗ 2 ಕಡೆ ಒಂದು ಫೈಲ್ ಓಪನ್ ಆಗಿರೋದನ್ನು ತೋರಿಸಿದ್ದೀನಿ. ಜಸ್ಟ್ ಒಂದು 2 ಲೇಯರ್ ಇರ್ಬೋದು ಅಷ್ಟೇ ಮಣ್ಣಿಲ್ಲಿ. ಸೊ ಇದು ಮೇಲ್ಭಾಗ ಮಣ್ಣು ತೆಗೆದ್ರೆ ಇನ್ನು ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಅಲ್ಲಿದ್ದು ವೈಟ್ ಕಲ್ಲೇ ಇದು. ಸೊ ಈ ಥರದನ್ನ ಯಾರಾದರೂ ಬೈ ಮಾಡೋಂಥವ್ರು ಇಷ್ಟಪಟ್ಟಲ್ಲಿ ದಯವಿಟ್ಟು ಕಾಲ್ ಮಾಡಿ. ಇದು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಗೆ ಬರುವಂಥದ್ದು. ಸೊ ಇದು NH ಇಂದ ಇಲ್ಲಿಗೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡಿಂದ 1.25 ಕಿಲೋಮೀಟ್ರ್ ಆಗುತ್ತೆ ಇದಕ್ಕೆ. ಸೊ ಮಡ್ ರೋಡ್ ಮುಖಾಂತರನೇ ಬರಬೇಕು. ಬಟ್ ಇಲ್ಲಿ ವಿಲೇಜ್ಗಳು ಮಾತ್ರ 2-3 ಕಿಲೋಮೀಟ್ರ್ ಅಂತರದಲ್ಲಿ ಯಾವುದೇ ವಿಲೇಜ್ಗಳು ಕೂಡ ಈ ಭಾಗದಲ್ಲಿ ಬರೋಲ್ಲ. ಇದು ಒಂದು ಜನರಲ್ ಪ್ರಾಪರ್ಟಿ ಇದು. Mm-hmm.
ಸೊ ಇದು ಫೈಲ್ ಓಪನ್ ಆಗಿರುವಂಥದ್ದು. ಸೊ ಮೇಲ್ನೋಟಕ್ಕೇ ಸೊ ಸ್ಟೋನ್ ಈ ಥರ ಕಾಣ್ತಾ ಇರೋದ್ರಿಂದ ಸೊ ಇದನ್ನೇ ಇಷ್ಟಪಡೋವಂಥವ್ರಿಗೆ ಗೊತ್ತಾಗುತ್ತೆ ಇದರ ಒಂದು ಕ್ವಾಂಟಿಟಿ ಕ್ವಾಲಿಟಿ ಏನು ಅಂತ. ಸೊ ಇದು ಕೂಡ ಈ ಒಂದು ಸರ್ವೆ ನಂಬರಲ್ಲೇ ಬರುವಂಥದ್ದು. ಕ್ರಷರ್ ಮಾಡಲಿಕ್ಕೆ ಹೇಳಿ ಮಾಡ್ದಂಗೆ ಇದೆ ಜಾಗ, ಯಾಕೆಂದರೆ ಸ್ಟೋನ್ ಇಲ್ಲ, ಇದೆ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ, ಡಿಸ್ಟರ್ಬೆನ್ಸ್ ಇಲ್ಲ, ನಿರ್ಜನವಾದ ಪ್ರದೇಶ, ಯಾವುದೇ ರೀತಿಯ ವಿಲೇಜ್ಗಳು ಯಾವುದು ಕೂಡ ಈ ಭಾಗದಲ್ಲಿ ಹತ್ತಿರದಲ್ಲಿ ಇಲ್ಲ. ನೋಡಿ ಈ ಭಾಗವೂ ಕೂಡ ಫೈಲ್ ಓಪನ್ ಆಗಿದೆ. ಸೊ ಈ ಒಂದೇ ನಂಬರ್ ಲ್ಯಾಂಡಲ್ಲಿ ಸುಮಾರು ಒಂದು 4 ಕಡೆ ಫೈಲ್ ಓಪನ್ ಮಾಡಿದ್ದಾರೆ. ಸೊ ಇದು ಮೇಲ್ನೋಟಕ್ಕೂ ಕೂಡ ಕಲ್ಲು ಇದೆ ಅನ್ನೋದನ್ನು ಇದು ಕಾಣ್ತಾ ಇದೆ. ನೋಡಿ ಚೆನ್ನಾಗಿದೆ. ಸೊ ಇದು ಕ್ವಾಂಟಿಟಿ ಕ್ವಾಲಿಟಿ ಇದು ಆಲ್ಮೋಸ್ಟ್ ಅಲ್ಲ ಆ ವೇನಲ್ಲಿ ಇರೋರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಬಟ್ ನನಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ಸೊ ಅದು ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಈ ಭಾಗದಲ್ಲಿ ಒಂದು 5-8 acres ಸಿಗುತ್ತೆ, 5 acres ಒಬ್ಬರೇ ಓನರ್ ಇದ್ದಾರೆ. ಸೊ ಇದಕ್ಕೆ ಅಡ್ಜಸ್ಟೆಂಟು 3 acres ಇದೆ, ಅದು ಬೇರೆ ಓನರ್ ಇದ್ದಾರೆ, ಬಟ್ ಸೇಮ್ ಲೊಕೇಶನ್ನು, ಒಂದೇ ರೀತಿ ಒಂದೇ ಆ್ಯಂಗಲಲ್ಲಿ ಇಲ್ಲಿ ಕಲ್ಲು ಸಿಗ್ತಾ ಇದೆ ನೋಡಿ. ಸೊ 2 layer ಮಣ್ಣು ತೆಗೆದ್ರೆ ಇನ್ನು ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಎಲ್ಲ ಕಲ್ಲೇ ಇದು. ಸೊ ಇದು ಚಾಮರಾಜನಗರ ಜಿಲ್ಲೆಗೆ ಬರುವಂಥದ್ದು, ಬಟ್ ರಿಜಿಸ್ಟ್ರೇಷನ್ ಕೂಡ ಅಲ್ಲೇ ಇದು. ಇಲ್ಲಿ ಕಲ್ಲಿಟ್ಟಿದ್ದಾರಲ್ಲ, ಇದು ಎಂಡಿಂಗ್, ಇದು ಅದ್ಬಸ್ತ್ ಮಾಡಿ ಕಲ್ಲಿನಿಟ್ಟಿದ್ದಾರೆ, ಅಳತೆ ಮಾಡಿ ಅದ್ಬಸ್ತ್ ಮಾಡಿ ಕಲ್ಲಿನಿಟ್ಟಿರುವಂಥದ್ದು. ಈ ಕಲ್ಲಿಂದ ಸ್ಟ್ರೈಟ್ ಹೋಗುತ್ತೆ, ಇದು ಇದೇನು ಬೇಲಿದೆಯಲ್ಲ ಹಿಂಗೆ ಹೋಗುತ್ತೆ ನೋಡಿ, ಇದೇ ಕಲ್ಲಿಂದ ಸ್ಟ್ರೈಟಿಗೆ ಅಲ್ಲಿ ಬೇಲಿ ಕಾಣ್ತಿದೆಯಲ್ಲ ಉತ್ತರದ ಕಡೆ ರಸ್ತೆ ಅಂತ ತೋರಿಸಿದ್ದೀನಲ್ಲ ಅಲ್ಲಿಗೆ ಹೋಗುತ್ತಿದ್ದು. ಸೊ ಇದು ಕೊನೆ ಭಾಗ, ಇದು 5 acres ಒಂದೇ ಸರ್ವೆ ನಂಬರಲ್ಲಿ ಇರುವಂಥದ್ದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.